वेलकम बैक 40% कमीशन अंत्यवागता वार बोम्मई भेटिगे केंपण्ण अंड टीम दाखले कोड्तारा दूरु हेळि बर्तारा कमीशन मीटिंग ಈ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡ್ತಾ ಇದ್ರು ಗುತ್ತಿಗೆದಾರರು ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಆಗಿರುವಂತ ಕೆಂಪಣ್ಣ ಅವರು ಪ್ರಮುಖವಾಗಿ ಆರೋಪನೆ ಮಾಡ್ತಾ ಇದ್ರು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಗುತ್ತಿಗೆದಾರರ ಸಂಘದವರು ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತ ಕೆಂಪಣ್ಣ ಅವರ ನೇತೃತ್ವದಲ್ಲಿ ಭೇಟಿ ಮಾಡಲಾಗಿದೆ ಗ್ರಾಹಕ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿರುವಂತದ್ದು ಗುತ್ತಿಗೆದಾರರ ನಿಯೋಗದವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಶೇಕಡಾ 40%ಷ್ಟು ಕಮಿಷನ್ ಆರೋಪವನ್ನ ಮಾಡಲಾಗಿತ್ತು ಕೆಂಪಣ್ಣ ಅವರು ಮಾಡಿದ್ರು ಈ ಸಂಬಂಧ ದಾಖಲೆಗಳಿದ್ದಾವೆ ಅಂತನು ಕೂಡ ತಿಳಿಸಿದ್ರು ಕೆಂಪಣ್ಣ ಅವರು ಕಮಿಷನ್ ಬಗ್ಗೆ ಸಿಎಂ ಗೆ ದಾಖಲೆ ನೀಡುವಂತ ಸಾಧ್ಯತೆ ಇದೆ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಕೂಡ ಕರೆಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಬಿಡಬ್ಲ್ಯೂಡಿ ಇಲಾಖೆ ಮೇಲೂ ಕೂಡ ಆರೋಪನ ಮಾಡಿದ್ರು ಗುತ್ತಿಗೆದಾರರು 40% ಕಮಿಷನ್ ಆರೋಪನ ಮಾಡಿದ್ರು ಗುತ್ತಿಗೆದಾರರು ಸೋ ಈಗ ನನಗನ್ಸಂಗ ಮೋಸ್ಟ್ ಪ್ರಾಬಬ್ಲಿ ದಾಖಲೆ ಅಂತ ಏನು ಕೊಡೋದಿಲ್ಲ ಮೋಸ್ಟ್ ಪ್ರಾಬಬ್ಲಿ ಇಂತಿಂತ ಇಲಾಖೆಯಲ್ಲಿ ಜಾಸ್ತಿ ಭ್ರಷ್ಟಾಚಾರ ಆಗ್ತದೆ ಜಾಸ್ತಿ ಕಮಿಷನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ನಿಯಂತ್ರಣ ಮಾಡಬೇಕಾಗಿದೆ ಇಲ್ಲ ಅಂದ್ರೆ ಯಾವದರಲ್ಲೂ ಕೂಡ ಗುಣಮಟ್ಟ ಬರೋದಿಲ್ಲ ನಿಮಗೆ ಕೆಟ್ಟ ಹೆಸರು ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಈ ರೀತಿಯಾಗಿ ಮಾತನಾಡುವಂತ ಸಾಧ್ಯತೆ ದಟ್ಟವಾಗಿದೆ ನೋಡೋಣ ಯಾವ ರೀತಿಯಾಗಿ ಕೇಳಿಸ್ಕೊಳ್ತಾರೆ ಮುಖ್ಯಮಂತ್ರಿಗಳು ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂತಲ್ಲ ಯಾವದನ್ನು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದಲೇ ಎಲ್ಲ ನಡೆಯತಾ ಇದೆ ಅಂತನು ಕೂಡ ಅಲ್ಲ ಒಂದು ಸರ್ಕಾರ ಇರುವಂತ ಸಂದರ್ಭದಲ್ಲಿ ಆ ಮುಖ್ಯಮಂತ್ರಿಗಳಿಗೆ ಯಾರೇ ಮುಖ್ಯಮಂತ್ರಿಗಳು ಇರಲಿ ಅವರಿಗೂ ಕೂಡ ಎಲ್ಲ ಗೊತ್ತಿರುತ್ತೆ ಏನೇನು ಆಗ್ತಾ ಇದೆ ನಮ್ಮ ಸರ್ಕಾರದಲ್ಲಿ ಯಾವ ಇಲಾಖೆಯಲ್ಲಿ ಏನೇನು ಯಾವ ಯಾವ ರೀತಿಯಾಗಿ ನಡೆಯತಾ ಇದೆ ಪ್ರೊಸೀಜರ್ ಹೆಂಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಮುಖ್ಯಮಂತ್ರಿಗಳಿಗೆ ಈಗ ಸಿಸಿ ಪಾಟೀಲ್ ಅವರು ಕೂಡ ಕೆಂಪಣ್ಣ ಅವರು ಓದಂತ ಸಂದರ್ಭದಲ್ಲಿ ಬಂದಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅದೊಂದು ಕುತೂಹಲ ಕೂಡ ಇದೆ ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ರಾಜಕೀಯ ವಿಭಾಗದ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಕೃಷ್ಣ ಕೆಂಪಣ್ಣ ಅವರ ಭೇಟಿ ಸಹಜವಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಏನ್ ಮಾತನಾಡಬಹುದು ಅಂತ ಅನ್ಸುತ್ತೆ ಏನಾದರೂ ದಾಖಲೆ ಅಂತ ತರಲಿಕ್ಕೆ ಆಗುತ್ತಾ ಕಮಿಷನ್ ವಿಚಾರದಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಅಲ್ಲಿ ಖಂಡಿತವಾಗ್ಲೂ ಪೃಥ್ವಿರಾಜ್ ಮುಖ್ಯವಾಗಿ ಈಗಾಗಲೇ 40% ಆರೋಪ ಏನಿದೆ ಎಲ್ಲ ಒಂದ್ ಕಡೆ ಇದು ಬಿಜೆಪಿ ಸರ್ಕಾರಕ್ಕೆ ನಿದ್ದೆಗೆಡಿಸೋದ್ರ ಜೊತೆಗೆ ಮುಖ್ಯವಾಗಿ ಒಂದು ರೀತಿ ಮುಜುಗರವನ್ನ ತರಿಸಿದೆ ಈಗಾಗಲೇ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಸಂಪುಟದಲ್ಲಿರುವಂತಹ ಸಚಿವರ ತಲೆದಂಡವನ್ನು ಕೂಡ ಮಾಡಿರುವಂತದ್ದು ಈಗ ಮುಖ್ಯವಾಗಿ ಗುತ್ತಿಗೆದಾರರು ಸ್ವತಃ ಮುಖ್ಯವಾಗಿ ಈಗಾಗಲೇ ಎಲ್ಲ ಒಂದ್ ಕಡೆ ಆರೋಪವನ್ನು ಮಾಡಿದರೆ ಅದಕ್ಕೆ ತಕ್ಕಂತೆ ಯಾವೆಲ್ಲ ಆರೋಪಗಳನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ದಾಖಲೆಯನ್ನ ಪಡೆಯುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದು ರೀತಿ ಮಹತ್ವದ ಸಮಾಲೋಚನೆಯನ್ನ ಈಗ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಸ್ತಾ ಇದ್ದಾರೆ ಈಗಾಗಲೇ ಒಂದು ಕಾಂಗ್ರೆಸ್ನವರು ಆರೋಪ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಪದೇ ಪದೇ ಪ್ರಶ್ನೆಯನ್ನ ಮಾಡ್ತಿದ್ರು ಮತ್ತೆ ಗುತ್ತಿಗೆದಾರರು ಕೂಡ ಹೇಳ್ತಾ ಇದ್ರು ನಿಮ್ಮ ಬಳಿ ಏನ್ ದಾಖಲೆ ಇದೆ ಅದ್ರ ಬಗ್ಗೆ ದಾಖಲೆಗಳನ್ನ ಕೊಡಿ ಮತ್ತೆ ಅದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ತನಿಖೆಯನ್ನ ಮಾಡ್ತೇವೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಇಲ್ಲ ಒಂದ್ ಕಡೆ ಈ ಒಂದು ಮಾತಿನ ನಂತರವಾಗಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಿಯೋಗ ಇದೀಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳ ಬಗ್ಗೆ ಅಂದ್ರೆ ಯಾವೆಲ್ಲ ಇಲಾಖೆಗಳು ಕಮಿಷನ್ ಅನ್ನ ಪಡ್ಕೊಳ್ತಾ ಇದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇದೀಗ ಪಡೆದುಕೊಳ್ಳುವಂತ ಅಂದ್ರೆ ಮಾಹಿತಿ ಸಲ್ಲಿಸುವ ಒಂದು ಕೆಲಸವನ್ನ ಗುತ್ತಿಗೆ ಸಂಘದ ನೌಕರ ಈಗ ಸಂಘದವರು ಮಾಡ್ತಾ ಇರುವಂತದ್ದು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಯಾವೆಲ್ಲ ಇಲಾಖೆಗಳಿಂದ ಅಂದ್ರೆ ಈಗಾಗಲೇ ಭೇಟಿಗೂ ಮುನ್ನ ಮುಖ್ಯವಾಗಿ ಆರೋಗ್ಯ ಇಲಾಖೆ ಆಗಿರ್ಬೋದು ಮತ್ತೆ ಪಿಡಬ್ಲ್ಯೂ ಇಲಾಖೆ ಆಗಿರ್ಬೋದು ಹೀಗೆ ಹಲವು ಇಲಾಖೆಗಳಿಂದ 40% ಕಮಿಷನ್ ಅನ್ನು ಪಡೀತಾ ಇದ್ದಾರೆ ಅಧಿಕಾರಿಗಳು ಮತ್ತೆ ಸಚಿವರು ಎಲ್ಲರೂ ಸೇರಿಸಿಕೊಂಡು ಮಾಡ್ತಿದ್ದಾರೆ ಒಂದು ಆರೋಪವನ್ನು ಕೂಡ ಮಾಡಿದ್ರು ಮತ್ತೆ ಈಗಾಗಲೇ ಯಾವ ಕಾಮಗಾರಿಗಳಲ್ಲಿ ಎಷ್ಟು ಮಟ್ಟಿಗೆ ಕಮಿಷನ್ ಅನ್ನು ಪಡೀತಾ ಇದ್ದಾರೆ ಎಷ್ಟು ಮಟ್ಟಿಗೆ ಒಡಿತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ವಿವರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತೆ ಈಗಾಗಲೇ ಬಾಕಿ ಹಣ ಏನಿದೆ ಅಂದ್ರೆ ಈ ಒಂದು ಆರೋಪ ಬಂದ ನಂತರವಾಗಿ ಒಂದಷ್ಟು ಕಾಮಗಾರಿಗಳನ್ನ ಸರ್ಕಾರ ನಿಲ್ಲಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಗಳನ್ನ ಪೂರ್ಣಗೊಳಿಸಿದ್ರು ಕೂಡ ಎಲ್ಲೊಂದು ಕಡೆ ಸರ್ಕಾರ ಸೂಕ್ತವಾದಂತಹ ಪೂರ್ಣ ಪ್ರಮಾಣದಲ್ಲಿ ಹಣವನ್ನ ಬಿಡುಗಡೆಯನ್ನ ಮಾಡಿಲ್ಲ ಹೀಗಾಗಿ ಆ ಒಂದು ಅನುದಾನವನ್ನ ಶೀಘ್ರವೇ ಬಿಡುಗಡೆ ಮಾಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಈ ಒಂದು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಮತ್ತೆ ಮುಖ್ಯವಾಗಿ ಈ ಸಂಪೂರ್ಣವಾಗಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ವಿವರವನ್ನ ಅಂದ್ರೆ ಯಾವೆಲ್ಲ ಇಲಾಖೆಗಳಲ್ಲಿ ಎಷ್ಟು ಮಟ್ಟಿಗೆ ಕಮಿಷನ್ ಅನ್ನ ಪಡೆದರೆ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲೆಗಳನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಆ ಒಂದು ದಾಖಲೆಗಳನ್ನ ಇದೀಗ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತೆ ಗುತ್ತಿಗೆದಾರರು ಯಾವಾಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಅದಾದ ನಂತರವಾಗಿ ಸಂಬಂಧಪಟ್ಟಂತ ಸಚಿವರುಗಳನ್ನು ಕೂಡ ಮುಖ್ಯಮಂತ್ರಿಗಳು ಕರೆಸಿ ಮಾತಾಡುವಂತ ಒಂದು ಕೆಲಸವನ್ನು ಮಾಡಿದರೆ ಮುಖ್ಯವಾಗಿ ಪಿಡಬ್ಲ್ಯೂಡಿ ಸಚಿವರಾಗಿರ್ತಕ್ಕಂತಹ ಸಿಸಿ ಪಾಟೀಲ್ ಅವರು ಕೂಡ ಈಗ ಸಭೆಗೆ ಬಂದಿದ್ದಾರೆ ಮತ್ತೆ ಮುಖ್ಯವಾಗಿ ಅವರ ಇಲಾಖೆಯಲ್ಲಿ ನಿಜವಾಗ್ಲೂ ಕೂಡ ಕಮಿಷನ್ ನಡೆದಿತ್ತಾ ಮತ್ತೆ ಎಷ್ಟು ಮಟ್ಟಿಗೆ ಕಮಿಷನ್ ನಡೆದಿದೆ ಹೇಳ್ತಾರೆ ಕೆಂಪಣ್ಣ ಅವರು ಅಂತ ಯಾರ ಇಲಾಖೆಯಲ್ಲಿ ಏನಾಗಿದೆ ಅಂತ ಮುಖ್ಯಮಂತ್ರಿಗಳಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಗೊತ್ತಿಲ್ಲ ಅನ್ನುವಂಥ